ಇವತ್ತಿನ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ಕಳೆದ ಹಲವು ತರಗತಿಗಳಿಂದ ನಾವು ಆಧುನಿಕ ಕನ್ನಡ ಕಾವ್ಯದ ಕೆಲವು ವಿಶಿಷ್ಟ ಕವಿತೆಗಳನ್ನು ಪರಿಚಯ ಮಾಡಿಕೊಳ್ತಾನೆ ಬಂದಿದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಮತ್ತೊಬ್ಬ ಕನ್ನಡದ ಪ್ರಸಿದ್ಧ ಕವಯಿತ್ರಿ ಅಂತ ಹೆಸರುವಾಸಿಯಾಗಿರುವಂತಹ ಸವಿತಾ ನಾಗಭೂಷಣ್ ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಅವರ ದರುಶನ ಅನ್ನುವಂತಹ ಒಂದು ಕವಿತೆ ನಿಮ್ಮ ಪಠ್ಯಕ್ಕಿದೆ. ಆ ಕವಿತೆಯನ್ನು ಬರೆದಿರುವಂತಹ ಸವಿತಾ ನಾಗಭೂಷಣರ ಬದುಕು, ಬರಹ, ಅವರ ಸಾಧನೆ ಮತ್ತು ಅವರ ಕಾವ್ಯದ ಅಭಿವ್ಯಕ್ತಿಯ ರೀತಿ, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಸವಿತಾ ನಾಗಭೂಷಣ್ ಇವರೇನೆ. ವಿಶೇಷ ಏನು ಇವರ ಸಾಹಿತ್ಯದ್ದು ಅಂದರೆ, ಸಾಹಿತ್ಯನ ಅವರಿಷ್ಟಕ್ಕೋಸ್ಕರ ಬರ್ಕೊಳ್ತಾ ಹೋಗುವಂತಹ ಕೆಲವೇ ಕವಯಿತ್ರಿಯರಲ್ಲಿ ಸವಿತಾ ನಾಗಭೂಷಣ್ ಸಹ ಒಬ್ರು. ಸಾಮಾನ್ಯವಾಗಿ ತುಂಬ ಜನ ಕವಿಗಳು ಕಾವ್ಯ ಬರೆಯೋದು ಅವರ ಅಂತರಂಗದ ತುಡಿತಕ್ಕಲ್ಲ, ತಮ್ಮ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿಗಲ್ಲ, ಬದಲಿಗೆ ವಿಮರ್ಶೆಗೆ. ವಿಮರ್ಶಕರು ಒಪ್ಪುವ ರೀತಿಯಲ್ಲಿ ಕಾವ್ಯವನ್ನು ಬರೆಯೋದರಲ್ಲೇ ಎಷ್ಟೋ ಜನ ಕವಿಗಳು ಹೈರಾಣಾಗಿದ್ದಿದೆ. ಅಂತಹ ಕವಿಗಳ ಮಧ್ಯೆ ತುಂಬ ವಿಶಿಷ್ಟವಾಗಿ ನಿಲ್ಲುವಂಥವರು ಸವಿತಾ ನಾಗಭೂಷಣ್ ಅವರು. ಅವರಿಗೆ ಯಾವ ವಿಮರ್ಶೆಯ ಗೊಡವೆಯೂ ಬೇಕಾಗಿಲ್ಲ, ತಮ್ಮ ಮನಸ್ಸಿನ ಭಾವನೆಗಳಿಗೆ ಭಾಷೆಯ ರೂಪ ಕೊಡೋದಷ್ಟೇ ಅವ್ರಿಗೆ ಗೊತ್ತಿರೋದು. ಹಾಗಾಗಿ ಅವರ ಯಾವ ಕವಿತೆಗಳನ್ನು ನೋಡಿ ಆ ಕವಿತೆಗಳು ವಾಸ್ತವಕ್ಕೆ ತುಂಬ ಹತ್ತಿರ ಇರ್ತವೆ ಮತ್ತು ತುಂಬ ಬೇಗ ಓದುಗರನ್ನು ತಲುಪುತ್ತೆ. ಎಷ್ಟೋ ಸಂದರ್ಭದಲ್ಲಿ ಕವಿತೆಗಳೇನಾಗುತ್ತೆ, ಶಬ್ದದ ಜಂಜಾಟಕ್ಕೊಳಗಾಗಿ ಸಂಕೀರ್ಣವಾದ ಪದಗಳನ್ನು ತುಂಬ ವಿಶಿಷ್ಟವಾದ ಶೈಲಿಯಲ್ಲಿ ಬಳಸಬೇಕು ಅನ್ನುವಂಥ ಮನಸ್ಥಿತಿಗೆ ಒಳಗಾಗಿ ಕವಿತೆಗಳು ಕಳೆದೋಗ್ತವೆ, ತಲುಪೋದೇ ಇಲ್ಲ ಓದುಗರಿಗೆ. ಒಂದಷ್ಟು ಪದಗಳಿರ್ತವೆ, ತುಂಬ ವಿಶಿಷ್ಟವಾಗಿರುವಂಥ ಪದಗಳಿರ್ತವೆ, ರೂಪಕಗಳಿರ್ತವೆ, ಪ್ರತಿಮೆಗಳಿರ್ತವೆ, ಸಂಕೇತಗಳಿರ್ತವೆ, ಎಲ್ಲ ಇರ್ತವೆ. ಆದರೆ ಕವಿತೆ ಅರ್ಥ ಆಯ್ತಾ ಸಾಮಾನ್ಯ ಓದುಗನಿಗೆ ಅಂದರೆ ನಮ್ಮ ಉತ್ತರ ಇಲ್ಲ ಅನ್ನೋದೇ ಆಗಿರುತ್ತೆ. ಅಂತಹ ಜನರ ಮಧ್ಯೆ ಸವಿತಾ ನಾಗಭೂಷಣ್ ಅತ್ಯಂತ ಸರಳವಾದ ಶೈಲಿಯಲ್ಲಿ ತಮ್ಮ ಮನಸ್ಸಿನ ಭಾವನೆಗಳನ್ನು ಪದ್ಯದ ಮೂಲಕ ಗೀಚಿದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆ ಬದುಕಿರುವಂತಹ ನಮ್ಮ ನಡುವಿನ ಕವಯಿತ್ರಿಯವರು. ಹಾಗಾಗಿ ದೇವನೂರು ಮಹಾದೇವ ಅವರ ಒಂದು ಕಾವ್ಯಕ್ಕೆ ಬೆನ್ನುಡಿಯನ್ನು ಬರೀತಾ ಸವಿತಾರವರ ಕಾವ್ಯ ತಂಗಾಳಿಯಂತೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೇಗೆ ತಂಗಾಳಿ ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೋ, ನಮಗೆ ಆ ಕ್ಷಣಕ್ಕೆ ಖುಷಿಯನ್ನು ತಂದುಕೊಡುತ್ತೋ, ಹಾಗೆ ಸವಿತಾರವರ ಕಾವ್ಯವೂ ಅಷ್ಟೇ. ವಿಮರ್ಶಕರಿಗೆ ದಕ್ಕದೆ ಹೋದರೂ ಪರವಾಗಿಲ್ಲ, ಒಬ್ಬ ಸಾಮಾನ್ಯ ಸಹೃದಯನಿಗೆ ತುಂಬ ಇಷ್ಟ ಆಗುವಂತಹ ಅತ್ಯಂತ ಸರಳ ಕಾವ್ಯಗಳನ್ನು ಅವರು ರಚಿಸ್ತಾ ಹೋಗಿದ್ದಾರೆ. ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನಾವು. ಸವಿತಾರವರು ಚಿಕ್ಕಮಂಗ್ಳೂರಿನವರು. ಅವ್ರು ಹುಟ್ಟಿದ್ದು ಚಿಕ್ಕಮಂಗ್ಳೂರಿನಲ್ಲಿ 1961 May 11 BCOM ಪದವಿದ್ದಾರೆ, ಕಾಮರ್ಸನ್ನು ಓದಿದ್ದು, ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು. ನೋಡಿ, ಓದಿದ್ದೇ ಬೇರೆ, ವೃತ್ತಿನೇ ಬೇರೆ, ಪ್ರವೃತ್ತಿನೇ ಬೇರೆ. ವಿದ್ಯಾಭ್ಯಾಸದ ನಂತರ ಅಂಚೆ ಇಲಾಖೆಯಲ್ಲಿ ಸುಮಾರು 20 ಕಾಲ ಸೇವೆ ಸಲ್ಲಿಸಿದ್ರು. ಅಲ್ಲಿಗೆ ವೃತ್ತಿಯು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಓದಿದ್ದು ಸಾಹಿತ್ಯದ ಓದನ್ನಲ್ಲ, BCOM ಓದಿ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅಂಚೆ ಇಲಾಖೆಯಲ್ಲಿ 20 ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡ್ಕೊಂಡು ಈಗ ಸದ್ಯಕ್ಕೆ ಶಿವಮೊಗ್ಗದಲ್ಲಿದ್ದಾರೆ. ಶಿವಮೊಗ್ಗದಲ್ಲಿ ತಮ್ಮನ್ನು ತಾವು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವರ ಪತಿ ಸಾಹಿತಿಯಾದಂತಹ ಮತ್ತು ಶ್ರೇಷ್ಠ ವ್ಯಕ್ತಿಯೂ ಆದಂತಹ ಡಿ ಎಸ್ ನಾಗಭೂಷಣ್ ಅವರ ಜೊತೆಯಲ್ಲಿ ಅವರ ಪತ್ನಿಯಾಗಿ ಶಿವಮೊಗ್ಗದಲ್ಲಿ ಸವಿತಾ ನಾಗಭೂಷಣ್ರವರು ಈಗ ನೆಲೆಸಿದ್ದಾರೆ. ಅವರ ಸಾಹಿತ್ಯದ ಸಾಧನೆಯ ವಿಷಯಕ್ಕೆ ಬರೋದಾದರೆ ಅನೇಕ ಕವನ ಸಂಕಲನಗಳನ್ನ ಅವರು ಬರೆದಿದ್ದಾರೆ. ನಾ ಬರುತ್ತೇನೆ ಕೇಳು, ಇದು ಅವರ ತುಂಬ ಪ್ರಸಿದ್ಧವಾದ ಕವನ ಸಂಕಲನ. 1987 ಈ ಕವನ ಸಂಕಲನ ಹೊರಗೆ ಬಂತು. ಚಂದ್ರನ ಕರೆಯಿರಿ ಭೂಮಿಗೆ,
ಇದು ಅವರ ಮತ್ತೊಂದು ಕವನ ಸಂಕಲನದ ಹೆಸರು. 91 ಇದು ಪ್ರಕಟ ಆಯಿತು. ಹೊಳೆ ಮಗಳು 96 ಆಕಾಶ ಮಲ್ಲಿಗೆ 2000 ಪ್ರಕಟಗೊಂಡಂತಹ ಕವನ ಸಂಕಲನ. ಜಾತ್ರೆಯಲ್ಲಿ ಶಿವ ಸವಿತಾ ನಾಗಭೂಷಣರವರ ಪ್ರಸಿದ್ಧ ಪದ್ಯಗಳಲ್ಲಿ ಇದು ಸಹ ಒಂದು. ಜಾತ್ರೆಯಲ್ಲಿ ಶಿವ ಈ ಕವನ ಸಂಕಲನ ಇದೇ ಹೆಸರಿನ ಕವನ ಸಂಕಲನ 2002 ಪ್ರಕಟ ಆಯಿತು. ಇನ್ನು ಅವರ ಒಂದಷ್ಟು ಮಹತ್ವದ ಕವಿತೆಗಳನ್ನು ಆಯ್ದಂತಹ ಒಂದು ಕವನ ಸಂಕಲನ ದರುಶನ ಅಂತ. ದರುಶನ ಕವನ ಸಂಕಲನ 2009 ಪ್ರಕಟ ಆಯಿತು. ಹೀಗೆ ಅನೇಕ ಕವನ ಸಂಕಲನಗಳನ್ನು ಸವಿತಾ ನಾಗಭೂಷಣ್ ಅವರು ರಚನೆ ಮಾಡಿದ್ದಾರೆ. ಕವನ ಸಂಕಲನಗಳನ್ನು ಹೊರತುಪಡಿಸಿ ಅವರ ಸಾಹಿತ್ಯದ ಸಾಧನೆ ಬೇರೆ ಬೇರೆ ಪ್ರಕಾರಗಳಲ್ಲೂ ಸಹ ಇದೆ. 3 ಕಾದಂಬರಿ ಬರೆದಿದ್ದಾರೆ. ಕಾಡು ಲಿಲ್ಲಿ ಹೂಗಳು ಅಂತ ಒಂದು ಕಾದಂಬರಿ, ಹಳ್ಳಿಯ ದಾರಿ ಅಂತ ಮತ್ತೊಂದು ಕಾದಂಬರಿ, ಜೊತೆಗೆ ಸ್ತ್ರೀಲೋಕ ಅನ್ನುವಂಥ ಒಂದು ಕಾದಂಬರಿ. ಸ್ತ್ರೀಲೋಕ ಇವರ ಕಾದಂಬರಿಗಳಲ್ಲಿ ಮಹತ್ವದ ಹೆಸರನ್ನು ಪಡ್ಕೊಂಡಿದೆ. ಇನ್ನು ಲೇಖನಗಳನ್ನು ರಚನೆ ಮಾಡಿದ್ದಾರೆ. ಹೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ ಇದು ಅವರ ಲೇಖನಗಳ ಸಂಗ್ರಹ. ಇನ್ನು ಸಂಪಾದಕರಾಗಿ ಅನೇಕ ಮಹತ್ವದ ಜವಾಬ್ದಾರಿಗಳನ್ನು ಸವಿತಾ ನಾಗಭೂಷಣ್ ನಿಭಾಯಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಗೆ 1997 ಕವಿತೆಗಳ ಗುಚ್ಛವನ್ನು, ಕವಿತೆ 1997 ಅನ್ನುವಂಥ ಒಂದು ಕೃತಿಯನ್ನು ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಮಹಿಳಾ ಸಾಹಿತ್ಯ ಸ್ಪಂದನಕ್ಕೋಸ್ಕರ ಮುಡಿಮಲ್ಲಿಗೆ ಅನ್ನುವಂಥ ಕೃತಿಯನ್ನು ಸಂಪಾದಿಸಿದ್ದಾರೆ. ಇನ್ನು ತುಂಬ ಪ್ರಸಿದ್ಧವಾದುದು ಹಣತೆ, ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಅಭಿನಂದನಾ ಗ್ರಂಥ ಹಣತೆ, ಇದನ್ನು ಸಹ ಸಂಪಾದಿಸಿದ್ದಾರೆ. ಜೊತೆಗೆ ಸುವರ್ಣ ಕಾವ್ಯ ಸಂಪುಟದ ಸಹ ಸಂಪಾದಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಯಾವುದೇ ಅವರ ರಚನೆಗಳಿರ್ಬೋದು ಅಥವಾ ಅವರ ಸಂಪಾದನೆಗಳಿರ್ಬೋದು ಎಲ್ಲವೂ ಸಹ ತುಂಬ ಅತ್ಯುತ್ಕೃಷ್ಟವಾದ ಮಟ್ಟದಲ್ಲಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಕಟಾಚಾರಕ್ಕೆಲ್ಲೂ ಏನು ಕೆಲಸ ಮಾಡಿದ್ದೇ ಇಲ್ಲ. ಅವರ ಯಾವ ಕೃತಿಗಳನ್ನ ತಗೊಳ್ಳಿ, ಯಾವ ಸಂಪಾದನಾ ಕೃತಿಗಳನ್ನ ತಗೊಳ್ಳಿ, ಅದರಲ್ಲಿ 100% ಅವರ ಪ್ರಯತ್ನದ ಫಲವನ್ನು ನಾವು ಆ ಕೃತಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಕ್ಕಾಗಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಸಹ ಸವಿತಾ ನಾಗಭೂಷಣ್ ಅವರು ಪಡ್ಕೊಂಡಿದ್ದಾರೆ. ನಾ ಭರತೇನ ಕೇಳ ಅವರ ಪ್ರಸಿದ್ಧ ಕವನ ಸಂಕಲನ, ಇದಕ್ಕೋಸ್ಕರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಅವರಿಗೆ ಸಿಕ್ಕಿದೆ. 2002 ಡಾಕ್ಟರ್ ಡಿ ಎಸ್ ಕರ್ಕಿ ಬಹುಮಾನವನ್ನು ಅವರು ಪಡ್ಕೊಂಡಿದ್ದಾರೆ. 2014 ಅತ್ತಿಮಬ್ಬೆ ಪ್ರತಿಷ್ಠಾನ ಕೊಡುವಂತಹ ಮನುಶ್ರೀ ರಾಷ್ಟ್ರೀಯ ದತ್ತಿ ಪ್ರಶಸ್ತಿಯೂ ಸಹ ಸವಿತಾ ನಾಗಭೂಷಣ್ ಅವರಿಗೆ ಸಿಕ್ಕಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಅವರ ಸಾಹಿತ್ಯದ ರಚನೆಯ ವಿಚಾರಕ್ಕೆ ಬಂದರೆ, ಅವರ ಕವಿತ್ವದ ಹಾದಿಯ ವಿಚಾರಕ್ಕೆ ಬಂದರೆ ಒಂದಷ್ಟು ಮಾತುಗಳನ್ನು ಅವ್ರ ಬಗ್ಗೆ ನಿಮಗೆ ಹೇಳಲೇಬೇಕು. ನಮ್ಮ ಮಧ್ಯೆ ಇರೋಂಥ ಸೂಕ್ಷ್ಮ ಮನಸ್ಸಿನ ಕಾವ್ಯ ಸಂವೇದನೆ ಇರುವಂತಹ ಕವಯಿತ್ರಿ ಇವರು. ನಾನು ಈಗಾಗಲೇ ಇದರ ಬಗ್ಗೆ ಮಾತಾಡಿದ್ದೀನಿ. ಸೂಕ್ಷ್ಮ ಮನಸ್ಸಿನ ಕಾವ್ಯ ಸಂವೇದನೆ ಇರುವಂಥವರು. ಯಾವುದೇ ರೀತಿ ತುಂಬ ಗಂಭೀರವಾದಂತಹ ಚಿಂತನೆಗಳನ್ನಾಗಿರ್ಬೋದು ಅಥವಾ ಗಂಭೀರವಾದಂತಹ ಪದಗಳನ್ನು ಬಳಸೋದನ್ನೇ ಕಾವ್ಯ ರಚನೆ ಅಂತ ಅಂದ್ಕೊಂಡಿರೋಂಥ ಈಗಿನ ಕಾಲದಲ್ಲಿ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಮಸ್ಯೆಗಳ ಬಗ್ಗೆನೂ ಸವಿತಾ ಮಾತಾಡ್ತಾರೆ. ಆದರೆ ಅದನ್ನು ಅತ್ಯಂತ ಸಂವೇದನಾಶೀಲ ಭಾಷೆಯಲ್ಲಿ ಅವರು ಕಟ್ಕೊಡ್ತಾ ಹೋಗ್ತಾರೆ. ಅವರ ಕಾವ್ಯದ ಸ್ಥಾಯಿ ಭಾವ ಯಾರು ಅಂದರೆ ಚಂದ್ರ. ಬಹುತೇಕ ಕಾವ್ಯಗಳಲ್ಲಿ ತುಂಬ ಹೆಚ್ಚಾಗಿ ಕಂಡುಬರುವಂತಹ ಪಾತ್ರ ಚಂದ್ರಂದು. ಯಾಕೆ ನೀವು ಚಂದ್ರನ ಅಷ್ಟೊಂದು ಜಾಸ್ತಿ ಬಳಸ್ಕೊಂಡಿದ್ದೀರಾ ನಿಮ್ಮ ಕಾವ್ಯದಲ್ಲಿ ಅಂತ ಕೇಳಿದ್ರೆ ಅವ್ರು ಕೊಡುವಂಥ ಉತ್ತರ ಏನು ಗೊತ್ತಾ, ದಿನಾ ಕಾಣ್ತಾನಲ್ಲಪ್ಪ ಅದಕ್ಕೆ ಅಂತ. ಬೇರೆ ಯಾರಾದರೂ ಆಗಿದ್ದರೆ ಅದಕ್ಕೊಂದಷ್ಟು ಕತೆ ಕಟ್ಟಿರ್ತಿದ್ರು, ನಾನು ಈ ಚಂದ್ರ ನನಗೆ ಹೀಗೆ ಕಾಡ್ದ ಹಾಗೆ ಕಾಡ್ದ ಅದು ಅವನು ಇದರ ಪ್ರತೀಕ ಅದರ ರೂಪಕ ಅಂತ. ಏನಿಲ್ಲ, ಸರಳ ಉತ್ತರ, ದಿನಾ ಕಾಣಿಸ್ಕೋತಾನಲ್ಲ ಕಣ್ಣಿಗೆ, ಹಾಗಾಗಿ ಕಾವ್ಯದಲ್ಲೂ ಸಹ ಅವನೇ ಬರ್ತಾನೆ ಅಂತ. ಮತ್ತು ಎರಡನೇ ಪಾತ್ರ ಏನು ಅವ್ರ ಕಾವ್ಯದಲ್ಲಿ ಕಾಣಿಸ್ಕೊಳ್ಳೋದು ಅಂದರೆ ಹೂವು. ಪ್ರಕೃತಿನೇ ಅವರ ಕವನಗಳ ಕೇಂದ್ರ, ಅದರಲ್ಲೂ ಗಿಡ ಮರ ಬಳ್ಳಿ ಸೂರ್ಯ ಚಂದ್ರ ಎಲ್ಲ ಜಾಸ್ತಿ ಕಾಣಿಸ್ಕೋತಾರೆ. ಅದರಲ್ಲೂ ಹೆಚ್ಚು ಚಂದ್ರ ಸೆಕೆಂಡ್ ಪ್ಲೇಸು ಹೂವಿಗೆ. ಯಾಕೆ ಹೂವನ್ನು ನೀವು ಅಷ್ಟು ಆಸೆ ಮಾಡ್ತೀರಾ, ಹೂವು ಎಲ್ಲ ಕಾವ್ಯದಲ್ಲೂ ಕಂಡು ಬರುತ್ತಲ್ಲ ಅಂದರೆ ಅವ್ರು ಹೇಳ್ತಾರೆ, ಹೂವಿಗೆ ತುಂಬ ನವಿರಾದ ಭಾವನೆ ಇರುತ್ತೆ. ಎಂಥ ಕಠೋರ ಮನಸ್ಸಿನ ವ್ಯಕ್ತಿನೂ ಸಹ ಒಂದು ಕ್ಷಣ ಹೂವನ್ನು ನೋಡಿದ ತಕ್ಷಣ, ಅದರ ನರುಗಂಪನ್ನು ಆಸ್ವಾದಿಸಿದ ತಕ್ಷಣ ಅವನ ಕಠೋರತೆಯನ್ನು ಕಳ್ಕೊಳ್ತಾನೆ. ಅಷ್ಟು ಶಕ್ತಿ ಹೂವಿಗಿದೆ, ಹಾಗಾಗಿ ಹೂವು ಕಂಡ್ರೆ ನನಗಿಷ್ಟ ಅಂತ.
ಹಾಗೆ ಅವರ ಬಹುತೇಕ ಕವಿತೆಗಳು ಚಂದ್ರನ ಸುತ್ತ ಹೂವಿನ ಸುತ್ತ ಗಿರ್ಕಿ ಹೊಡಿತಾ ಹೋಗುತ್ತೆ. ಸುಮಾರು ಕವನಗಳಲ್ಲಿ ಚಂದ್ರ ಮತ್ತು ಹೂವು ರೂಪಕಗಳಾಗುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಸ್ತ್ರೀ ಬದುಕಿನ ಬಗ್ಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಅವರು ಕವಿತೆಗಳನ್ನು ರಚನೆ ಮಾಡ್ತಾರೆ. ತಂಗಿ ಹುಟ್ಟಿದಳು ಅಂತ ಇವ್ರದ್ದೊಂದು ಪ್ರಸಿದ್ಧ ಕವಿತೆ ಇದೆ. ಸಾಮಾನ್ಯವಾಗಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ. ಎರಡು ಜಡೆಗಳು ಒಂದು ಕಡೆ ಇರಲ್ಲ, ಹೆಣ್ಣಿಗೆ ಹೆಣ್ಣೆ ಶತ್ರು, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಎಲ್ಲ ಮಾತುಗಳು ಹೆಣ್ಣನ್ನು ಹೆಣ್ಣಿನ ವಿರುದ್ಧವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಆದರೆ ಇವರ ತಂಗಿ ಹುಟ್ಟಿದಳು ಅನ್ನುವಂಥ ಕವಿತೆ ಅಂತೂ ತಂಗಿ ಹುಟ್ಟಿದ ತಕ್ಷಣ ಇಡೀ ಕುಟುಂಬದವರು ಆ ತಂಗಿಯನ್ನು ಸ್ವೀಕರಿಸುವಂಥ ಮನಸ್ಥಿತಿಯಲ್ಲಿ ಇರಲ್ಲ. ಯಾಕಂದರೆ ಮತ್ತೊಬ್ಬ ಹೆಣ್ಮಗಳು ಬಂದಲು ಕುಟುಂಬಕ್ಕೆ, ಒಂದು ಗಂಡು ಬೇಕಾಗಿತ್ತು ಅನ್ನೋ ಟೈಮಲ್ಲಿ ಆ ಮಗುವನ್ನು ಎಲ್ಲರೂ ನಿರಾಕರಿಸಿದಾಗ ಅಕ್ಕನಾಗಿ ಒಬ್ಬ ಹೆಣ್ಮಗಳು ಆಕೆಯನ್ನು ಪ್ರೀತಿಯಿಂದ ತಬ್ಬಿಕೊಳ್ಳೋದನ್ನು ಈ ಕವಿತೆ ಕಟ್ಕೊಡ್ತಾ ಹೋಗುತ್ತೆ. ತಂಗಿ ಹುಟ್ಟಿದಳು ಅನ್ನುವಂಥ ಕವಿತೆ. ಇನ್ನು ಅವರ ಜಾತ್ರೆಯಲ್ಲಿ ಶಿವನೂ ಅಷ್ಟೇ, ಶಿವನ ವೇಷಧಾರಿಯನ್ನು ಇವರು ಫಾಲೋ ಮಾಡ್ತಾ ಹೋಗ್ತಾರೆ. ಜಾತ್ರೆಯ ಸಂದರ್ಭದಲ್ಲಿ ಅವನು ಎಲ್ಲ ಅಂಗಡಿಗಳಿಗೂ ಹೋಗ್ತಾನೆ, ಅಲ್ಲೂ ಹೋಗ್ತಾನೆ, ಇಲ್ಲೂ ಬರ್ತಾನೆ. ಅವನು ಸಹ ಅವನನ್ನು ಶಿವನನ್ನು, ಕೈಲಾಸವಾಸಿಯಾದಂತಹ ಶಿವನನ್ನು, ಇಡೀ ಜಗತ್ತನ್ನು ನಡೆಸುವಂತಹ ಲಯಕಾರಕನಾದಂತಹ ಶಿವನನ್ನು ಸಾಮಾನ್ಯ ಮನುಷ್ಯನ ಮಟ್ಟಿಗೆ ತಂದುಬಿಡ್ತಾರೆ. ಅವನಿಗೂ ಪಾರ್ವತಿ ಹುಷಾರಿಲ್ವಂತೆ, ಗಣೇಶ ಮತ್ತು ಸುಬ್ರಹ್ಮಣ್ಯ ಮಕ್ಕಳಿದ್ದಾರಂತೆ ಅಂತ ಹೇಳೋದ್ರ ಮೂಲಕ ಶಿವನಿಗೂ ಒಬ್ಬ ಸಾಮಾನ್ಯ ಮನುಷ್ಯನ ಸ್ಥಾನಕ್ಕೆ ತರುವಂಥ ಒಂದು ಸಾಮರ್ಥ್ಯ ಇವರ ಕವಿತೆಗಳಿಗಿದೆ. ಮತ್ತು ತುಂಬ ಸಹಜವಾದ ಕವಿತೆಗಳು. ಬಂದೂಕು, ಆಮೇಲೆ ಕೋವಿ ಇವೆಲ್ಲ ಬೇಡ, ಬೇರೆ ಯಾವುದಾದ್ರೂ ಇದ್ರೆ ಹೇಳು ಜಗತ್ತಿನ ಸಮಸ್ಯೆಗಳನ್ನ ನಿವಾರಿಸ್ಲಿಕ್ಕೆ, ಈ ಎಲ್ಲ ನಿನ್ನ ದಾರಿಗಳೇನಿದೆ ಈ ದಾರಿಗಳನ್ನ ನಾನು ಧಿಕ್ಕರಿಸ್ತೀನಿ ಅಂತ ಹೇಳಿ ಹಿಂಸೆಗೆ ವಿರುದ್ಧವಾಗಿ ಪ್ರೀತಿಯನ್ನು ಕಟ್ಟಿಕೊಟ್ಟಂತಹ ಕವಯಿತ್ರಿ ಸವಿತಾ ನಾಗಭೂಷಣ್. ನಾನು ಈಗಾಗಲೇ ಹೇಳಿದಂಗೆ ತಮ್ಮ ಕಾವ್ಯಕ್ಕೆ ಒಂದು ವಿಮರ್ಶಕ ವಲಯ ಅಥವಾ ಬುದ್ಧಿಜೀವಿಗಳ ವಲಯ ಏನು ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಯಾವ ಯೋಚನೆಯೂ ಇಲ್ಲದೆ ತುಂಬ ಪ್ರೀತಿಯಿಂದ ತಮ್ಮ ಮನಸ್ಸಿನ ಭಾವನೆಗಳಿಗೆ ಕಾವ್ಯದ ಮೂಲಕ ಅಭಿವ್ಯಕ್ತಿಯನ್ನು ಕೊಟ್ಟಂತಹ ವ್ಯಕ್ತಿ ಇವರು. 7ನೇ ವರ್ಷಕ್ಕೆಲ್ಲ ಪದ್ಯ ಬರೆದು ಪ್ರೈಸ್ ತಗೊಂಡಿದ್ರಂತೆ. ಹಾಗಾಗಿ ಆ ಪ್ರತಿಭೆ ಅವರನ್ನು ಇವತ್ತಿಗೂ ಸಹ ಕಾಪಾಡ್ತಾ ಇದೆ. ಅದೇ ರೀತಿಯ ಅನೇಕ ಕವಿತೆಗಳನ್ನು, ಅತ್ಯಂತ ಸೂಕ್ಷ್ಮ ಮನಸ್ಸಿನ ಕವಿತೆಗಳನ್ನು ನಮ್ಮೊಟ್ಟಿಗೆ ಬರೀತಾನೇ ಹೋಗ್ತಿದ್ದಾರೆ. ಎಲ್ಲ ಸಮಸ್ಯೆಗಳು ಅವರಿಗೆ ಮುಖ್ಯನೇ. ಜಾಗತೀಕರಣದ ವಿಷಯ ಆಗಿರ್ಬೋದು, ನಿರುದ್ಯೋಗದ ವಿಷಯ ಆಗಿರ್ಬೋದು, ಎಲ್ಲ ವಿಷಯಗಳ ಬಗ್ಗೆನೂ ಅವ್ರು ಮಾತಾಡ್ತಾರೆ. ಮಾತಾಡೋದ್ರ ಜೊತೆಗೆ ತಮ್ಮ ಜೀವಪರತೆಯನ್ನು ಸಹ ಆ ಕವಿತೆಗಳಲ್ಲಿ ಕಟ್ಕೊಡುವಂತಹ ಪ್ರಯತ್ನವನ್ನು ನಮ್ಮ ಸವಿತಾ ನಾಗಭೂಷಣ್ ಅವರು ಮಾಡ್ತಾ ಹೋಗ್ತಾರೆ. ಅವರ ಪ್ರಮುಖ ಕೃತಿಗಳ ಮುಖಪುಟಗಳನ್ನು ಒಂದೊಂದಾಗಿ ಪರಿಚಯ ಮಾಡಿಕೊಳ್ಳೋಣ ಮಕ್ಕಳೇ. ನೋಡಿ, ಇದು ಸ್ತ್ರೀಲೋಕ, ಸವಿತಾ ನಾಗಭೂಷಣ್ ಅವರ ಸ್ತ್ರೀಲೋಕ. ಕೆ ವಿ ಸುಬ್ಬಣ್ಣ ಅವರ ನೆನಪಿನಲ್ಲಿ ಮೊದಲ ಓದು ಅನ್ನುವಂತಹ ಪುಸ್ತಕ ಮಾಲೆಯಲ್ಲಿ ಪ್ರಕಟಗೊಂಡಂತಹ ಕೃತಿ ಇದು. ಕಾಡು ಲಿಲ್ಲಿ ಹೂಗಳು, ಇದು ಅವರ ಕವನ ಸಂಕಲನಗಳು. ಮತ್ತು ಕಡೇ ಮಾತು ಅನ್ನುವಂತಹ ಒಂದು ರೈತ ಗೀತೆಯನ್ನು ಸಹ ಅವರು ರಚನೆ ಮಾಡಿದ್ದಾರೆ, ರೈತರಿಗೆ ಸಂಬಂಧಪಟ್ಟಂತಹ ಗೀತೆಗಳು. ನೆಕ್ಸ್ಟ್, ಚಂದ್ರನನ್ನು ಕರೆಯಿರಿ ಭೂಮಿಗೆ, ನಾವು ಈಗಾಗಲೇ ಮಾತಾಡಿದ್ವಿ ಅವರ ಕವಿತೆಗಳ ಸ್ಥಾಯಿಯಾಗಿ ಚಂದ್ರ ಕಂಡು ಬರ್ತಾನೆ ಅಂತ. ಹಾಗಾಗಿ ಚಂದ್ರನನ್ನು ಕರೆಯಿರಿ ಭೂಮಿಗೆ ಅನ್ನುವಂಥ ಒಂದು ಕೃತಿಯೂ ಸಹ ಅವ್ರದ್ದು ಪ್ರಕಟ ಆಗಿದೆ. ಇನ್ನು ಹಳ್ಳಿಯ ದಾರಿ, ಅದು ಡಿ ಎಸ್ ನಾಗಭೂಷಣ್ ಅವ್ರದ್ದು. ಜೊತೆಗೆ ದೇವರಿಗೆ ಹೋದೆವು ಅನ್ನುವಂಥ ಒಂದು ಕೃತಿಯನ್ನು ಅವರು ರಚನೆ ಮಾಡಿದ್ದಾರೆ. ಮತ್ತು ಕವನ ಸಂಕಲನ ಕರುಣಾಳು, ಇದುವರೆಗೂ ಬರೆದಿರುವಂಥ ಕವಿತೆಗಳನ್ನೆಲ್ಲ ಸೇರಿಸಿ ಕರುಣಾಳು ಅನ್ನುವಂಥ ಸಂಕಲನವನ್ನು ಸಹ ಸವಿತಾ ನಾಗಭೂಷಣ್ ಅವರು ಪ್ರಕಟ ಮಾಡಿದ್ದಾರೆ. ಅವರ ಒಂದು ಕವಿತೆ ದರುಶನ. ಕುವೆಂಪು ಹೇಳ್ತಾರಲ್ಲ, ರಾಮಾಯಣವನ್ನೇ ದರ್ಶನದ ರೀತಿಯಲ್ಲಿ ಹೊಸ ಬಗೆಯ ದೃಷ್ಟಿಕೋನ ದರುಶನ ಅಂದರೆ ಏನು ದರುಶನ ಆಯಿತು ಕವಯಿತ್ರಿಗೆ, ಏನನ್ನು ಕಂಡರು ಅವರು ಅನ್ನೋದನ್ನು ಅವರ ಅತ್ಯಂತ ಸರಳವಾದ ಕವಿತೆ ನಮಗೆ ಪರಿಚಯಿಸ್ತಾ ಹೋಗುತ್ತೆ. ಆ ಕವಿತೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಪರಿಚಯ ಮಾಡಿಕೊಳ್ಳೋಣ. ಇದುವರೆಗೂ ನೀವು ಕನ್ನಡದ ನಮ್ಮ ನಡುವಿರುವಂತಹ ಅತ್ಯಂತ ಸೂಕ್ಷ್ಮ ಸಂವೇದನೆಯ ಮತ್ತು ಸರಳ ಪದಗಳ ಮೂಲಕನೇ ಅಪಾರ ಸಾಧ್ಯತೆಗಳನ್ನು ಕಾವ್ಯದ ಮೂಲಕ ಕಟ್ಟಿಕೊಟ್ಟಂತಹ ಕವಯಿತ್ರಿಯಾದಂತಹ ಸವಿತಾ ನಾಗಭೂಷಣ್ ಅವರನ್ನು ಪರಿಚಯ ಮಾಡಿಕೊಂಡ್ರಿ. ಅವರ ಬದುಕು, ಅವರ ವಿದ್ಯಾಭ್ಯಾಸ, ಅವರ ಸಾಹಿತ್ಯದ ಒಂದು ಕೊಡುಗೆ ಕನ್ನಡಕ್ಕೆ
ಮತ್ತು ಅವರ ಸಾಹಿತ್ಯ ಕೊಡುಗೆಗೋಸ್ಕರ ಅವರು ಪಡೆದಂತಹ ಪ್ರಶಸ್ತಿ ಪುರಸ್ಕಾರಗಳು, ಮತ್ತು ಬೇರೆಲ್ಲ ಕವಿತ್ರಿಗಳಿಗಿಂತ ವಿಭಿನ್ನವಾಗಿ ತಮ್ಮದೇ ಆದಂತಹ ಒಂದು ಕಾವ್ಯದ ಮಾರ್ಗದ ಮೂಲಕ ಅವರು ಹೇಗೆ ನಡೆದ್ರು, ತಮ್ಮದೇ ಆದಂತಹ ಒಂದು ಕಾವ್ಯದ ದಾರಿಯನ್ನು ಹೇಗೆ ಕಟ್ಕೊಂಡ್ರು, ಇದೆಲ್ಲವನ್ನು ಸಹ ನಾವು ನೋಡಿದ್ವಿ. ಮುಂದಿನ ತರಗತಿಯಲ್ಲಿ ಅವರ ದರ್ಶನ ಕವಿತೆಯನ್ನು ಪರಿಚಯ ಮಾಡಿಕೊಳ್ಳೋಣ. ಮಕ್ಕಳೇ, ಇದುವರೆಗೂ ಸವಿತಾ ನಾಗಭೂಷಣನ್ನು ಕೇಳಿಸಿಕೊಂಡಂತಹ ನಿಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು.